ಸರ್ ಇವತ್ತಿನ ಶ್ರೀಗಳದ ಅಧಿವೇಶನ ಆರಂಭ ಆಗ್ತಿದೆ ಸರ್ ಸರ್ಕಾರ ಯಾವ ರೀತಿ ಸಿದ್ಧ ಆಗಿದೆ ಸರ್ಕಾರ ಯಾವ ರೀತಿ ಅಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿದೆ ವಿಶೇಷ ನೋಡಿ ಹೇಳ್ತೀನಿ ಕೇಳಿ ನಮ್ಮ ಸರ್ಕಾರದ ಪ್ರಯಾರಿಟಿ ಸರ್ಕಾರದ ಕೆಲವು ಕಾನೂನುಗಳನ್ನು ಮಾಡುವಂತದ್ದು ಮತ್ತು ಜನಪರವಾಗಿರುವಂತ ವಿಚಾರಗಳು ಚರ್ಚೆ ಆಗಿ ಅದಕ್ಕೆ ಪರಿಹಾರ ಸಿಗಬೇಕು ಸಮಗ್ರ ಕರ್ನಾಟಕ ಜೊತೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರಗಳು ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತದ್ದು ನಮ್ಮ ಕಡೆಯಿಂದ ನಾವೆಲ್ಲ ಸಿದ್ಧತೆಯನ್ನು ಮಾಡಿದ್ದೇವೆ ಎರಡನೇದಾಗಿ ವಿರೋಧ ಪಕ್ಷದವರು ಯಾವ ವಿಷಯಗಳನ್ನು ಎತ್ತಾರೆ ಅದಕ್ಕೆ ಸಮರ್ಪಕ ಉತ್ತರ ಕೊಡಲು ಸರ್ಕಾರ ಸಿದ್ಧವಾಗಿದೆ ಖಂಡಿತವಾಗಿಯೂ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಹಲವಾರು ಯೋಜನೆಗಳನ್ನು ಎಲ್ಲವನ್ನು ಕೂಡ ತರೋದಕ್ಕೆ ನಾವು ಮಾಡ್ತಾ ಇದ್ದೇವೆ ಕೆಲವು ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳುತ್ತೇವೆ ಆ ನಿರ್ಣಯಗಳನ್ನು ತೆಗೆದುಕೊಂಡಾಗ ತಮ್ಮ ಮುಂದೆ ಎಲ್ಲವನ್ನು ಹೇಳ್ತೀವಿ ಆದರೆ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕೆಲವು ಏನು ಭಾಳ ವರ್ಷದ ಬೇಡಿಕೆಗಳಿದೆ ಅವನ್ನು ಪೂರೈಸೋದಕ್ಕೆ ನಮ್ಮ ಸರ್ಕಾರ ಅತ್ಯಂತ ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡ್ತೀವಿ ನೋಡ್ರಿ ವಿರೋಧ ಪಕ್ಷದವರು ಅವಕಾಶ ಇದೆ ಈಗ ವಿಧಾನಮಂಡಲದಲ್ಲಿ ಎತ್ತೋದಕ್ಕೆ ಅವರು ಯಾವುದೇ ವಿಚಾರವನ್ನು ಎತ್ತಿದರೂ ಕೂಡ ವಾಸ್ತುವಿನ ನೆಲೆಗಟ್ಟದ ಮೇಲೆ ನಮ್ಮ ಸರ್ಕಾರ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತೇವೆ ಅದು ದಯವಿಟ್ಟು ಅವ್ರು ಎತ್ತಲಿ ಎತ್ತಿದ ಮೇಲೆ ಅದಕ್ಕೆ ಸದನದಲ್ಲಿ ಉತ್ತರ ಈ ಸದನ ನಡೆಯುವಾಗ ನಾವು ಹೊರಗಡೆ ಉತ್ತರ ಕೊಡೋದು ಸರಿಯಲ್ಲ ಸದನದಲ್ಲಿ ಉತ್ತರ ಕೊಡ್ತೀವಿ ಇವತ್ತು ತೀರ್ಮಾನ ಆಗ್ತವೆ ಎಲ್ಲ ಬಿಲ್ಗಳು ಮತಾಂತರ ಕಾಯ್ದೆ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಅದು ಲಾ ಡಿಪಾರ್ಟ್ಮೆಂಟ್ ಸ್ಕ್ರೂಟಿನಿ ಕಮಿಟಿಯಲ್ಲಿದೆ ಅದು ಕ್ಲಿಯರ್ ಆದಮೇಲೆ ನಮ್ಮ ಕ್ಯಾಬಿನೆಟ್ಗೆ ಬಂದು ಆಮೇಲೆ ನಾವು ಸದನಕ್ಕೆ ತರ್ತೇವೆ ಅಲ್ಲ ಈಗ ಹಲವಾರು ಕಾನೂನುಗಳ ಬಗ್ಗೆ ಪರ ವಿರೋಧ ಇದ್ದೇ ಇರ್ತದೆ ಸರ್ಕಾರ ಜನಹಿತಕ್ಕಾಗಿ ಕೆಲವು ಕಾನೂನುಗಳನ್ನು ತರಲೇಬೇಕಾಗ್ತದೆ ಪರ ವಿರೋಧ ಇದೆ ಅಂತ ಚರ್ಚೆ ಮಾಡ್ತೀವಿ ಈಗ ಅದು ನೋಡೋಣ ಯಾವ ಈಗ ಫಸ್ಟು ನಮ್ಮ ಸ್ಕ್ರೂಟಿನಿ ಕಮಿಟಿಯಿಂದ ನಮ್ಗೆ ಯಾವ್ದು ಬರ್ತದೆ ಅದನ್ನು ನಾವು ಫಸ್ಟ್ ಮಾಡ್ತೀವಿ ಹೌದು ವಾರಣಾಸಿಯಲ್ಲಿ ಎಲ್ಲ ಬಿಜೆಪಿ ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ ಪ್ರಧಾನಮಂತ್ರಿಯವರು ತೆಗೆದುಕೊಳ್ತಾರೆ ಅದರಲ್ಲಿ ಹಲವಾರು ವಿಚಾರಗಳ ಅಭಿವೃದ್ಧಿ ವಿಚಾರಗಳು ಕೇಂದ್ರದ ಯೋಜನೆಗಳು ರಾಜ್ಯದ ಯೋಜನೆಗಳ ಬಗ್ಗೆ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ವಿಚಾರಗಳನ್ನು ಹೇಳಬೇಕನ್ನುವಂಥದ್ದು ಒಂದು ಚಿಂತನೆ ಇದೆ ಅದು ಇವತ್ತು ನಾನು ಮಧ್ಯಾಹ್ನ ಹೋಗಿ ನಾಳೆ ಆ ಸಭೆಯನ್ನು ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬರ್ತೇನೆ ಸರ್ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತಂದೇಳಿ ರೈತ ಸಂಘಟನೆಗಳು ಹೋರಾಟ ಮಾಡ್ತಾರೆ ಅವ್ರನ್ನೆಲ್ಲ ಭೇಟಿ ಆಗ್ತೇವೆ ಮಾತಾಡ್ತೀವಿ ಮಾತಾಡ್ತೀವಿ ಅವ್ರ ವಿಚಾರಗಳೇನು ತಿಳ್ಕೊಳ್ತೀವಿ ಫಸ್ಟ್ ಹ್ಯಾಂಡ್ ತಿಳ್ಕೊಬೇಕಲ್ಲ